ಎರಡು ವರ್ಷ ಭೂಮಿಗೆ ಕಾಲು ಇಲ್ದವನು ನೀವು ನಿಲ್ಲ ಅಂತ ಹೇಳಿದೆ ಅವನಿಗೆ ತಲೆ ಸರಿಯಿಲ್ವಾ ಅಂತೇಳಿ ಆಶ್ಚರ್ಯ ಆಗುದೆ. ಆದರೆ ಆ ವ್ಯಕ್ತಿ ನಿಂತರು, ನಿಂತು ಅಜ್ಜನಿಗೆ 21 ಸುತ್ತು ಬಂದರು. ಅದೇ ವ್ಯಕ್ತಿ ಕೈಗೆ ಯಾರು ಕೈ ಸಪೋರ್ಟ್ ಇಲ್ಲದೆ 21 ಸುತ್ತು ಅಜ್ಜನಿಗೆ ಬಂದರು. ಅದರಿಂದ ನನಗೆ ಎರಡು ಅನುಭವ ಆಗಿದೆ. ಎರಡು ಅನುಭವ ಅಂದರೆ ತುಂಬ ಮೇಜರ್ ಅದು. ಯಾಕಂದರೆ ಒಂದು ಸಲ ಏನಾಗಿತ್ತು ಅಂದರೆ ಸಡನ್ ನನ್ನ ತಾಯಿಗೆ ತುಂಬ ಅಂದರೆ ಅವಳಿಗೆ ವರ್ಷದಲ್ಲಿ ಒಂದು 5-6 ಸಲ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಆ ಯೂರಿನ್ ಇನ್ಫೆಕ್ಷನ್ ಆಗೋದು ಏನಾಗ ಒಂದು ತಿಂಗಳು ಅಡ್ಮಿಟ್ ಮಾಡಬೇಕಾಗತ್ತೆ ತಾಯಿನ. ಅಷ್ಟು ದೊಡ್ಡ ಬೀಚಲ್ಲಿ ಇಷ್ಟು ಸಣ್ಣ ಓಲೆ ಸಿಗೋದು ಆ ಅಜ್ಜನ ಪವಾಡನೆ ಅಂತ ಹೇಳ್ಬೋದು. ಮತ್ತೆ ನಂಬಿಕೆ. ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿತ್ತು, ನಾನು ಇಲ್ಲಿ ಬಂದು ಅಜ್ಜನಲ್ಲಿ ಬೇಡ್ಕೊಂಡಿದ್ದೆ. ಆ ಮೂರ್ತಿ ನೀವು ನೋಡ್ತಿರ್ಬೋದು, ಅದು ಬಂಗಾರದ ಮೂರ್ತಿ ಅಲ್ಲ. ನೀವು ಒಂದು ಸೈಡಲ್ಲಿ ನೋಡಿಕೊಂಡ್ರೆ ದಪ್ಪ ಕಾಣ್ತದೆ, ಇನ್ನೊಂದು ಸೈಡ್ ಬದಿಯಲ್ಲಿ ನೋಡುವಾಗ ಸಪುರ ಕಾಣ್ತದೆ. ಒಂದು ಬದಿಯಲ್ಲಿ ನೋಡುವಾಗ ಬಂಗಾರ ಥರ ಕಾಣಿದರೆ ಇನ್ನೊಂದು ಬದಿ ನೋಡುವಾಗ ಕಂಚಿನ ಥರ ಕಾಣ್ತದೆ. ನಮ್ಮ ಭಕ್ತಿ ಶ್ರದ್ಧೆ ಸರಿಯಾಗಿ ಇದೆ ಅಂತೇಳಿ, ನಾವು ಮಾಡುವ ನ್ಯಾಯದ ಧರ್ಮದಲ್ಲಿ ನ್ಯಾಯ ಇದೆ ಅಂತೇಳಿದರೆ ಖಂಡಿತವಾಗಲೂ ಶಕ್ತಿ ಇದೆ ಎಂಬ ಕಾರಣಕ್ಕೆ ಅಜ್ಜ ಒಬ್ಬ ಸಾಕು.